ಮಂಡ್ಯ ಯುದ್ಧ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ ಮಂಡ್ಯದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ನಾನೇ ಇಳಿಬೇಕು ಅನ್ನೋದು ಸುಮಲತಾ ಅವರ ಪಟ್ಟು ಹೀಗಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ದಾರೆ ಮಾತುಕತೆ ನಡೆಸಿದ್ದಾರೆ ನನಗ್ ಇದ್ರು ಚಿಂತೆ ಇಲ್ಲ ಬಿಜೆಪಿನೇ ಅಲ್ಲಿ ಕಂಟೆಸ್ಟ್ ಮಾಡಬೇಕು ಅನ್ನುವಂತಹ ಮನವಿಯನ್ನು ಇಟ್ಟಿದ್ದಾರಂತೆ ನನ್ನ ಸ್ಪರ್ಧೆ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ ದೆಹಲಿಯಲ್ಲಿ ಸಂಸದೆ ಸುಮಲತಾ ಅವರ ಹೇಳಿಕೆ ಇದು ಅಂತ ಇರುವಂತೆ ನಡ್ಡಾ ಅವ್ರ ನನಗೆ ಹೇಳಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆ ವಿಚಾರ ಎಲ್ಲ ಊಹಾಪೋಹ ಎಲ್ಲಿ ಖಾಲಿ ಇರುತ್ತೆ ನನ್ನ ಹಾಕ್ತಾರೆ ಇದು ಕೂಡ ಅದೇ ರೀತಿ ಊಹಾಪೋಹಗಳಷ್ಟೇ ಅಂತ ದೆಹಲಿಯಲ್ಲಿ ಸಂಸದೆ ಸುಮಲತಾ ಅವರು ಗಾಳಿ ಸುದ್ದಿಗಳಿಗೆ ಸ್ಪಷ್ಟನೆಯನ್ನು ಕೊಟ್ಟರು ಜೊತೆಗೆ ಮಂಡ್ಯದಿಂದ ಸ್ಪರ್ಧೆ ಮಾಡೋದು ನಿಶ್ಚಿತ ಅನ್ನುವಂತಹ ಅವರ ಪಟ್ಟೇನಿದೆ ಅದಿನ್ನೂ ಕೂಡ ಸಡಿಲವಾಗಿಲ್ಲ ನೀವು ನಿಶ್ಚಿಂತೆಯಿಂದ ಇರಿ ಅಂತ ನಡ್ಡಾ ಅವರು ಹೇಳಿದ್ದಾರಂತೆ ಸುದೀರ್ಘವಾದ ಡಿಸ್ಕಷನ್ ನಡೆಯಿತು ತುಂಬಾನೇ ಅಂದ್ರೆ ನಮ್ಮ ಮಂಡ್ಯ ಕ್ಷೇತ್ರದ ಬಗ್ಗೆ ಹಾಗೂ ಇನ್ ಜನರಲ್ ಕರ್ನಾಟಕದ ಎಲೆಕ್ಷನ್ ಬಗ್ಗೆ ನನ್ನ ಒಂದು ಕನ್ಸನ್ಸಿ ಅದನ್ನು ನಾನು ಶೇರ್ ಮಾಡ್ತೀನಿ ಅವರು ಒಂದಷ್ಟು ನನಗೆ ಸಲಹೆಗಳನ್ನು ಕೊಟ್ಟರು ನಿರ್ಧಾರ ಅನ್ನೋದು ಇನ್ನೂ ಫೈನಲೈಸ್ ಆಗಬೇಕು ನೀವು ನಿಶ್ಚಿಂತರಾಗಿರಿ ಪಾರ್ಟಿ ನಿಮ್ಮೊಂದಿಗೆ ಯಾವತ್ತೂ ಇದೆ ಮೋದಿ ಅವರಿಗೆ ನಿಮ್ಮ ಬಗ್ಗೆ ತುಂಬ ಭರವಸೆ ಹಾಗೂ ಒಳ್ಳೆಯ ಗೌರವ ಒಂದು ನಿಮ್ಮನ್ನು ಪಾರ್ಟಿಲಿ ನಿಮ್ಮಂಥ ಲೀಡರ್ಸ್ ನಮಗೆ ಬೇಕು ಅನ್ನೋವಂಥ ಅಭಿಪ್ರಾಯ ನಮ್ಮೆಲ್ಲರಲ್ಲೂ ಇದೆ ಸೊ ಹಾಗಾಗಿ ನೀವು ಈ ಒಂದು ಈ ಮೀಟಿಂಗ್ ಆಗುತ್ತೆ ಅದಾದಮೇಲೆ ಏನೇ ಇರಲಿ ನಿರ್ಧಾರ ಫೈನಲ್ ಆದಮೇಲೆ ಅಧಿಕೃತವಾಗಿ ನಿಮಗೂ ತಿಳಿಸ್ತೀವಿ ಯಾರು ಸ್ಪರ್ಧೆ ಮಾಡೋದು ಈಗ ಸ್ಪರ್ಧೆ ನಾನೇ ಅನ್ನೋ ವಿಷಯಕ್ಕಿಂತ ಫಸ್ಟ್ ನನ್ನ ಆದ್ಯತೆ ಬಿ ಜೆ ಪಿ ಅಲ್ಲಿ ಟಿಕೆಟ್ ನ ಉಳಿಸ್ಕೊ ಸೀಟ್ ನ ಉಳಿಸ್ಕೋಬೇಕು ಅನ್ನೋ ತಂದ್ರೆ ನಾನು ಅದನ್ನೇ ಹೇಳಿದೀನಿ ಈಗಲೂ ಅದನ್ನೇ ಹೇಳಿದೀನಿ ನಾವು ಒಂದಷ್ಟು ಕಷ್ಟಪಟ್ಟು ಅಸೆಂಬ್ಲಿ ಎಲೆಕ್ಷನ್ ಒಂದು ಮಟ್ಟಕ್ಕೆ ನಾವು ಬಿಜೆಪಿ ಪಕ್ಷವನ್ನ ಅಲ್ಲಿ ಕಟ್ಕೊಂಡು ಬರ್ತಾ ಇದೀವಿ ಸೊ ಇವಾಗ ಈ ಎಂ ಪಿ ಎಲೆಕ್ಷನ್ ಅಲ್ಲಿ ನಾವು ಬಿಜೆಪಿನೇ ಉಳಿಸ್ಕೊಂಡ್ರೆ ಅದು ಒಂದು ಉನ್ನತ ಮಟ್ಟದಲ್ಲಿ ನಾವು ಬಿಜೆಪಿಗೆ ಒಂದು ಬೇಸ್ ಮಾಡಬಹುದು ಮಂಡ್ಯದಲ್ಲಿ ಮಂಡ್ಯಗೆ ಮೊದಲನೇ ಒಂದು ಬಿಜೆಪಿ ಎಂ ಪಿ ಸಿಗೋ ಅಂತ ಒಂದು ಒಳ್ಳೆ ಅವಕಾಶನೂ ಆಗತ್ತೆ ಅನ್ನೋದ್ ನಾನು ಮನವರಿಕೆ ಮಾಡ್ಕೊಂಡಿದ್ದೀನಿ ಕೇಳಿ ಬರ್ತಾ ಇದೆ ಮೀಡಿಯಾ ಅಲ್ಲಿ ಸಾಕಷ್ಟು ಹೋಗಿ ಯಾವ ಕ್ಷೇತ್ರ ಖಾಲಿ ಇದ್ರೆ ಅದಕ್ಕೆ ನನ್ನ ಹೆಸರನ್ನ ಜೋಡಿಸೋ ಒಂದು ಇದನ್ನ ನೋಡ್ತಾ ಇದ್ದೀನಿ ಟ್ರೆಂಡ್ನ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ನವದೆಹಲಿ ಪ್ರತಿನಿಧಿ ಶಬೀರ್ ಅವರಿಂದ ಪಡ್ಕೊಳ್ಳೋಣ ಶಬೀರ ಬಿ ಜೆ ಪಿ ಹೈಕಮಾಂಡ್ನ ಯಾರು ಹೋಗಿ ಭೇಟಿ ಮಾಡಿದ್ರು ಅವ್ರಿಗೊಂದು ಕ್ಲಾರಿಟಿನೇ ಕೊಡಲ್ಲ ಕುಮಾರಸ್ವಾಮಿ ಅವ್ರು ಹೋಗಿ ಭೇಟಿ ಮಾಡ್ತಾರೆ ಕ್ಲಾರಿಟಿ ಕೊಡಲ್ಲ ಸುಮಲತಾ ಅವರು ಭೇಟಿ ಮಾಡ್ತಾರೆ ಕ್ಲಾರಿಟಿ ಕೊಡಲ್ಲ ಇವತ್ತು ಸುಮಲತಾ ಅವ್ರು ಮಾತನಾಡಿದ್ರು ಕೇಳಿದ್ರೆ ಅವ್ರಿಗೊಂದೇನ ಕ್ಲಿಯರ್ ಪಿಕ್ಚರ್ ಕೊಟ್ಟಿದ್ದಾರಾ ಹೈಕಮಾಂಡ್ ಇಲ್ಲ ಅಂತ ಅನ್ಸುತ್ತಪ್ಪ ನಂಗೇನೋ ಅರವಿಂದ್ ಕರೆಕ್ಟ್ ನೀವು ಹೇಳಿದ್ದು ಈವರೆಗೂ ಕೂಡ ಸುಮಲತಾ ಅವರಿಗೆ ಒಂದು ಕ್ಲಿಯರ್ ಪಿಕ್ಚರನ್ನು ಕೊಡುವಂಥ ಕೆಲಸವನ್ನು ಬಿಜೆಪಿ ಹೈಕಮಾಂಡ್ ಮಾಡಿಲ್ಲ ನೋಡಿ ಈಗಷ್ಟೇ ಕುಮಾರಸ್ವಾಮಿ ಅವರು ಕೂಡ ಬಹಳ ಕ್ಲಿಯರ್ ಕಟ್ ಆಗಿ ಘೋಷಣೆ ಮಾಡಿದ್ದಾರೆ ಮಂಡ್ಯದಲ್ಲಿ ನಾವು ಸ್ಪರ್ಧಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಜೆ ಪಿ ನಡ್ಡಾ ಅವರನ್ನ ಸುಮಲತಾ ಭೇಟಿ ಆದಂತ ಸಂದರ್ಭದಲ್ಲಿ ಇನ್ನೂ ಕೂಡ ಯಾವುದು ಅಂತಿಮ ಆಗಿಲ್ಲ ಇವತ್ತು ಸಂಜೆ ನಡೆಯುವಂಥ ಸಿಇ ಸಿ ಸಭೆಯಲ್ಲಿ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ನೀವು ಬೆಂಗಳೂರಿಗೆ ಹೋಗೋದು ಬೇಡ ದೆಹಲಿಯಲ್ಲೇ ಇರಿ ಸಿಇ ಸಿ ಸಭೆಯ ಬಳಿಕ ಏನಾಗುತ್ತೆ ಮುಂದಿನ ನಿಲುವು ಏನು ಅನ್ನುವಂಥದ್ದನ್ನು ನಾವು ನಿಮಗೆ ಸ್ಪಷ್ಟಪಡಿಸ್ತೀವಿ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟು ಕಳಿಸಿದ್ದಾರೆ ಸೊ ಈವರೆಗೂ ಏನಾಗುತ್ತೆ ಮುಂದೇನು ಅನ್ನುವಂಥದ್ದು ಎಲ್ಲೂ ಕೂಡ ಸ್ಪಷ್ಟವಾಗಿಲ್ಲ ಹೀಗಾಗಿ ಸುಮಲತಾ ಅವರು ಕೂಡ ಒಂದು ರೀತಿ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾರೆ ಮಂಡ್ಯ ಕೈತಪ್ಪಿ ಹೋಗುತ್ತೆ ಅನ್ನುವಂಥದ್ದು ಎಲ್ಲವೂ ಕೂಡ ಗೊತ್ತಿದ್ರೂ ಕೂಡ ಆದ್ರೆ ಬಿಜೆಪಿ ಒಂದು ಅಂತಿಮವಾದಂಥ ನಿರ್ಧಾರವನ್ನ ತೆಗೆದುಕೊಳ್ಳದೆ ಇವ್ರು ಯಾವುದೇ ರೀತಿಯಾದಂಥ ನಿಲುವನ್ನು ಪ್ರಕಟಿಸ್ಲಿಕ್ಕೆ ಸಾಧ್ಯ ಆಗದೆ ರೀತಿಯಾದಂಥ ಸನ್ನಿವೇಶದಲ್ಲಿ ಅವರು ಕೂಡ ಈಗ ಇರುವಂತದ್ದು ಹೀಗಾಗಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಬಿಜೆಪಿ ಹೈಕಮಾಂಡ್ ಯಾವ ರೀತಿಯಾದಂಥ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಅದಾದ ಬಳಿಕ ಬೆಂಗಳೂರಿಗೆ ಹೋಗಿ ನನ್ನ ಬೆಂಬಲಿಗರು ಕಾರ್ಯಕರ್ತರ ಜೊತೆಗೆ ಮಾತುಕತೆ ನಡೆಸಿ ಮುಂದೆ ಯಾವ ರೀತಿಯಾದಂತಹ ನಿಲುವನ್ನು ತೆಗೆದುಕೊಳ್ಬೇಕು ಸ್ಪಷ್ಟಪಡಿಸ್ತೀನಿ ಗೋಜಲವಾದಂತಹ ಸನ್ನಿವೇಶ ನಿರ್ಮಾಣ ಆಗಿರುವಂತದ್ದು ಒಂದು ಕಡೆ ಜೆಡಿಎಸ್ ಸ್ಪರ್ಧಿಸ್ತೀನಿ ಅಂತ ಹೇಳುತ್ತೆ ಮತ್ತೊಂದು ಕಡೆ ಬಿಜೆಪಿ ಇನ್ನೂ ಕೂಡ ಯಾವುದು ಫೈನಲ್ ಆಗಿಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಡುತ್ತೆ ಹೀಗಾಗಿ ಇವತ್ತು ನಡೆಯುವಂತ ಸಿಇಸಿ ಸಭೆಯ ಬಳಿಕ ನಾಳೆಗೆ ಮೂರನೇ ಪಟ್ಟಿ ಬಿಡುಗಡೆ ಆಗುತ್ತೆ ಈ ಪಟ್ಟಿಯಲ್ಲಿ ಬಹುಶಃ ಮಂಡ್ಯದಂತಹ ಬಿಕ್ಕಟ್ಟಿನ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು ಅನ್ನುವಂಥದ್ದು ಘೋಷಣೆ ಆಗುವಂತ ಸಾಧ್ಯ ಅಲ್ಲ ಎಂತೆಂತ ಬಿಕ್ಕಟ್ಟುಗಳನ್ನೇ ತಲೆ ಕೆಡ್ಸ್ಕೊಳ್ದೆ ಅನೌನ್ಸ್ ಮಾಡ್ಬಿಟ್ಟು ಆಗಿದ್ ನೋಡ್ಕೊಳ್ಳೋಣ ಅನ್ನುವಂತಹ ಬಿಜೆಪಿ ಯಾಕೆ ಮೈತ್ರಿ ವಿಚಾರದಲ್ಲಿ ಸ್ವಲ್ಪ ಅಳದು ತೂಗಿ ಯೋಚನೆ ಮಾಡಿ ಪ್ರಕಟ ಮಾಡುವಂತಹ ನಿಲುವಿಗೆ ಹೋಗ್ತಾ ಇದೆ ಅಥವಾ ಇನ್ನೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಮಾತುಕತೆ ಫೈನಲ್ಲೇ ಆಗಿಲ್ವಾ ಹೇಗೆ ಬಹುಶಃ ಫೈನಲ್ ಆಗಿದೆ ಆದ್ರೆ ಅದನ್ನ ಪ್ರಕಟಪಡಿಸುವಲ್ಲಿ ಒಂದಿಷ್ಟು ವಿಳಂಬ ಧೋರಣೆಯನ್ನ ಮಾಡುವಂತ ಸಾಧ್ಯತೆಗಳು ಇಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು ಮತ್ತೊಂದು ಅಧಿಕೃತವಾಗಿ ಸುಮಲತಾ ಬಿಜೆಪಿ ಸದಸ್ಯ ಆಗಿದ್ರೆ ಅವರನ್ನ ಮನವೊಲಿಸುವಂತ ಕೆಲಸವನ್ನ ಕೂಡ ಬಿಜೆಪಿ ಹೈಕಮಾಂಡ್ ಮಾಡ್ತಿತ್ತೇನೋ ಆದ್ರೆ ಅವರು ಈವರೆಗೂ ಕೂಡ ಬೆಂಬಲವನ್ನ ಅಂದ್ರೆ ಬಾಹ್ಯ ಬೆಂಬಲವನ್ನ ಮಾತ್ರ ಕೊಟ್ಟಿದ್ದಾರೆ ಹೀಗಾಗಿ ಸುಮಲತಾ ಅವರನ್ನ ಉಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಕೂಡ ಈಗ ಬಿಜೆಪಿಯ ಮುಂದಿರುವಂತದ್ದು ಹೀಗಾಗಿ ಅವರನ್ನ ಹಂತ ಹಂತವಾಗಿ ಸಮಾಧಾನ ಪಡಿಸುವಂತ ಕೆಲಸ ಏನಾದರೂ ಬಿಜೆಪಿ ಹೈಕಮಾಂಡ್ ಮಾಡ್ತಿದೆಯಾ ಅನ್ನುವಂತ ಅನುಮಾನಗಳು ಕೂಡ ಸದ್ಯಕ್ಕೆ ಇರುವಂತಹ ಇವತ್ತು ಭೇಟಿಯಾದಂತಹ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ಬಿಡ್ಬೋದಿತ್ತು ಆ ಕ್ಷೇತ್ರವನ್ನು ಒಂದಿಷ್ಟು ಅವಕಾಶಗಳನ್ನ ಹುಡುಕಿಕೊಡ್ತೀವಿ ಅಥವಾ ಮಾಡಿಕೊಡ್ತೀವಿ ಒಂದಿಷ್ಟು ಸೂಚನೆಗಳನ್ನು ಕೊಡಬಹುದಿತ್ತು ಆದ್ರೆ ಹೇಳದೆ ಇನ್ನೂ ಕೂಡ ಯಾವುದು ಅಂತಿಮ ಆಗಿಲ್ಲ ಹೈಕಮಾಂಡ್ ಎಲ್ಲವನ್ನು ಕೂಡ ನಿರ್ಧಾರ ಮಾಡುತ್ತೆ ಸಿಇಸಿ ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಅನ್ನುವಂತಹ ಸಬುಬ್ ಮುಂದೂಡುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು ಈ ಒಂದು ನಿರ್ಧಾರಗಳನ್ನು ನೋಡಿದ್ರೆ ಬೇರೆ ಯಾವುದೇ ರೀತಿಯಾದಂತಹ ರಾಜಕೀಯ ಬದಲಿ ನಿರ್ಧಾರಗಳಾಗಬಾರದು ಅವರ ಕಡೆ ಕ್ಷಣದವರೆಗೂ ಕೂಡ ವಿಶ್ವಾಸದಲ್ಲಿ ಇಟ್ಕೊಳ್ಬೇಕು ಅನ್ನುವಂತ ಕಾರಣಕ್ಕೆ ಈ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಿರುವಂತಹ ಸಾಧ್ಯತೆಗಳನ್ನು ಕೂಡ ನಾವು ನೋಡಬಹುದು ದಿವ್ಯಾ ಓಕೆ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ